ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ ರಾಹು ಕೇತು. ರಾಹು ಕೇತು ನಮಗೆ ಮಾರಕನೂ ಹೌದು, ಹಾಗೆ ಮೋಕ್ಷಪ್ರದ ಹೌದು. ಅಂದರೆ ನಮಗೆ ಒಳ್ಳೆಯದು ಆಗುತ್ತೆ ರಾಹು ಕೇತುವಿಂದ, ಹಾಗೆ ರಾಹು ಕೇತುವಿಂದ ನಮಗೆ ಕೆಟ್ಟದ್ದು ಆಗುತ್ತೆ. ರಾಹು ಕೇತುವಿಂದ ನಾವು ನಾಶನೂ ಆಗ್ತೀವಿ, ರಾಹು ಕೇತುವಿಂದ ನಾವು ಉದ್ಧಾರನೂ ಆಗ್ತೀವಿ. ಯಾವ ರೀತಿ ಅವ್ರನ್ನ ನಾವು ಒಲಿಸ್ಕೊಳ್ಳೋದು, ಅವರಿಂದ ನಮಗೇನೆಲ್ಲ ಒಳ್ಳೆಯದಾಗುತ್ತೆ, ಏನೆಲ್ಲ ಕೆಟ್ಟದ್ದಾಗುತ್ತೆ ಅವರಿಂದ, ಹಾಗಿದ್ದರೆ ಹೇಗೆ ಅವ್ರನ್ನ ನಾವು ಶಾಂತಗೊಳಿಸೋದು, ಒಲಿಸ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಮೊದಲಿಗೆ ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ, ಇದ್ರ ಹಿಂದೆ ಏನು ವಿಡಿಯೋ ಅಂದರೆ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅನ್ನೋ ವಿಡಿಯೋನ ನೋಡಿದರೆ ಓಕೆ, ಇಲ್ಲಿಂದ ಕಂಟಿನ್ಯೂ ಮಾಡಿ. ಒಂದು ವೇಳೆ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡಿ, ಸರಿನಾ? ಹಿಂದೆ ನಾನೊಂದು ವಿಡಿಯೋ ಹಾಕಿದ್ದೀನಿ. ಏನು ವಿಡಿಯೋ ಹಾಕಿದ್ದೀನಿ, ಒಂದು ನಿಮಿಷ ನೋಡಿ. ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ, ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ, ನೋಡಿ ಈ ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಸರಿನಾ? ಹಾಗೆ ಈ ವಿಡಿಯೋನೂ ಆ ವಿಡಿಯೋನೂ ಒಂದಕ್ಕೊಂದು ಲಿಂಕ್ ಇರುತ್ತೆ, ಸಂಬಂಧ ಇರುತ್ತೆ, ಗೊತ್ತಾಯ್ತಲ್ಲ? ಇಲ್ಲೇನಪ್ಪ ಅಂದರೆ ಸಿಂಪಲ್ಲಾಗಿ ಈ ವಿಡಿಯೋನ ಹೇಳ್ಬಿಡ್ತೀನಿ. ಈಗ ನಿಮಗೆ ರಾಹು ಕೇತು, ರಾಹು ಅಂದರೆ ಕೇತು ಅಂದರೆ ಇಬ್ಬರು ಒಂದೇ, ಪ್ರಾರಂಭದಲ್ಲಿ ಮೊದಲು ಅವರಿಬ್ಬರು ಒಂದೇ. ಇವರಿಬ್ಬರದ್ದು ಕೆಲಸ ಏನಂದರೆ, ಒಂದು ಆಸೆ, ನಮ್ಮಲ್ಲಿ ಆಸೆ ಅನ್ನೋದನ್ನು ಹುಟ್ಟಿಸ್ತಕ್ಕಂಥದ್ದು, ಹೆಚ್ಚಿನ ನಿದ್ರೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಹಸಿವನ್ನು ಹೆಚ್ಚಿಸ್ತಕ್ಕಂಥದ್ದು, ಆಸೆ ದುರಾಸೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಆತರ. ಆತರ ಅಂದರೆ ಏನು? ಆತರ ಪಡೋದು, ಬುದ್ಧಿಮಟ್ಟ ಕಡಿಮೆ ಆಗುತ್ತಲ್ಲ, ಆತರ ಪಟ್ಟರೆ ಏನಾಗುತ್ತೆ, ಬುದ್ಧಿ ಕಮ್ಮಿ ಅಂತಾರೆ, ಆತರವನ್ನು ಹೆಚ್ಚಿಸ್ತಕ್ಕಂಥದ್ದು, ಅದೇ ಹೇಳಿದ್ನಲ್ಲ ದುರಾಸೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಇದೆಲ್ಲ ಒಳ್ಳೆಯದಲ್ಲ, ಹೌದಾ ಇಲ್ವೋ? ಈಗ ದುರಾಸೆ ಒಳ್ಳೆಯದಾ? ಅಲ್ಲ. ಹೆಚ್ಚಾಗಿ ನಿದ್ರೆ ಮಾಡಿಬಿಟ್ರೆ ಅದು ಒಳ್ಳೆಯದಾ? ಅದು ಒಳ್ಳೆಯದಲ್ಲ. ಹಾಗೆ ನಿದ್ರೆ ಕೆಟ್ಟರೆ ಅದು ಒಳ್ಳೆಯದಲ್ಲ. ಹೆಚ್ಚಾಗಿ ತಿನ್ನಬೇಕು, ತಿಂತ ಏನು ಹೊಟ್ಟೆ ಎಲ್ಲ ತುಂಬಿ ಇಲ್ಲಿ ಗಂಟ್ಲವರೆಗೂ ಬರುತ್ತೆ ಅಲ್ಲಿವರೆಗೂ ತಿನ್ಬೇಕು ಅನ್ಸಿದ್ರೆ ಅದು ಒಳ್ಳೆಯದಾ? ಅದು ಒಳ್ಳೆಯದಲ್ಲ ಅಲ್ವಾ? ಇದೆಲ್ಲ ಒಳ್ಳೆಯದಾ? ಆತರ, ಬರೀ ಆತರ ಪಡೋದು, ಆತರ 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 ಆತರ, ಮಾತಾಡೋದು ಆತರ, ಕೆಲಸ ಮಾಡೋದು ಆತರ, ಓಡಾಡೋದು ಆತರ, ಈ ಆಲೋಚನೆ ಮಾಡೋದು ಆತರ, ಅಲ್ಲಿಗೇನು ಸಕ್ಸಸ್ ಆಗುತ್ತೆ? ಇದೆಲ್ಲ ಒಳ್ಳೆಯದ ಅಲ್ಲ. ಇದೆಲ್ಲ ಯಾರ ಕೆಲಸ? ರಾಹು. ರಾಹು ಅನ್ನೋ ಒಂದು ಗ್ರಹ, ಈಗಾಗಲೇ ಸೂರ್ಯ ಭಗವಾನನ ಬಗ್ಗೆ ನಾನು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ. ಚಂದ್ರ ಭಗವಾನ ಬಗ್ಗೆ ವಿಡಿಯೋಗಳು ಹಾಕಿದ್ದೀನಿ, ಅದನ್ನು ನೋಡಿ. ಮಂಗಳದೇವನ ಬಗ್ಗೆ ವಿಡಿಯೋಗಳು ಹಾಕಿದ್ದೀನಿ, ಅದನ್ನು ನೋಡಿ. ಬುಧದೇವನ ಬಗ್ಗೆ ವಿಡಿಯೋಗಳು ಹಾಕಿದ್ದೀನಿ, ಅದನ್ನು ನೋಡಿ. ಗುರುದೇವನ ಬಗ್ಗೆ ವಿಡಿಯೋಗಳು ಹಾಕಿದ್ದೀನಿ, ಅದನ್ನು ನೋಡಿ. ಶುಕ್ರದೇವನ ಬಗ್ಗೆ ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ. ಶನೇಶ್ವರ ದೇವನ ಬಗ್ಗೆ ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ. ಯಾರು ನೋಡಿಲ್ಲ ಅವರು ನೋಡಿ ಅಂತ ಇದ್ದೀನಿ. ನೋಡಿದವರು ಕೂಡ ಇನ್ನೂ ಒಂದು ಸಾರಿ ನೋಡಿ, ಒಂದೇ ಸಾರಿ ನೋಡಿಬಿಟ್ರೆ ಅಷ್ಟು ಅರ್ಥ ಆಗಲ್ಲ, ಪೂರ್ತಿ ನೋಡಿರಿ. ಯಾರು ಸುಮ್ಮನೆ ಕೆಲವು ಸಾರಿ ನೀವು ಸ್ವಲ್ಪ ನೋಡ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿರ್ತೀರಾ, ಏನಿಲ್ಲ ಬಿಡು ಇದರಲ್ಲಿ ಅಂತ, ಹಂಗೆ ಮಾಡಬೇಡಿ. ಯಾವಾಗಲೂ ನಾನು ಹಾಕಿರೋ ವಿಡಿಯೋಗಳು ಲಾಸ್ಟಲ್ಲೇ ನಾನು ಹೆಚ್ಚಾಗಿ ಒಳ್ಳೆಯದನ್ನು ಹೇಳೋದು, ಮಧ್ಯದಲ್ಲಿ ಏನೋ ಒಂದು ಹೇಳ್ಕೊಂಡು ಹೋಗ್ತೀನಿ, ಲಾಸ್ಟಲ್ಲೇ ಕ್ಲೈಮ್ಯಾಕ್ಸಲ್ಲೇ ಎಲ್ಲ ಕರೆಕ್ಟಾಗಿ ಹೇಳಿರ್ತೀನಿ. ಕಾರಣ ಏನಂದರೆ, ಯಾರ್ಯಾರೋ ಈ ವಿಡಿಯೋಗಳು ನೋಡ್ತಿರ್ತಾರೆ ಸುಮ್ಮ ಸುಮ್ಮನೆ ಕೆಟ್ಟವರು, ಅವ್ರಿಗೆ ಲಾಸ್ಟ್ವರೆಗೂ ಕೂತ್ಕೊಳ್ಳೋ ಪೇಷನ್ಸ್ ಇರಲ್ಲ. ಆತರಗಾರರವರು, ನಾನು ಹೇಳಿದ್ನಲ್ಲ ಆತರ ಬುದ್ಧಿ ಅವ್ರಿಗೆ, ಬರೀ ಕುಚವಾದ್ಯ ಕುತಂತ್ರ ಕುಚೇಷ್ಟೆ ಆತರ, ಅವ್ರಿಗೆ ಸಾಧನೆ ಮಾಡೋ ಯೋಗ್ಯತೆ ಇರಲ್ಲ. ಅಂಥವರು ಈ ವಿಡಿಯೋಗಳು ಆನ್ ಮಾಡಿದ ತಕ್ಷಣ ಸ್ವಲ್ಪ ನೋಡಿಬಿಟ್ಟು ಹೋಗ್ತಾ ಇರ್ತಾರೆ, ನಾನು ಮುಖ ನೋಡಿದ ತಕ್ಷಣ ಕೂಡ ಆಫ್ ಮಾಡಿಬಿಡು ಎತ್ಬಿಡ್ತಾರೆ ವಿಡಿಯೋ, ಬರೀ ನಾನು ಮುಖ ನೋಡಿದ ತಕ್ಷಣನೇ ಎತ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಈ ಗುರುಗಳು ಇನ್ನೊಂದು ಮತ್ತೊಂದು ಅನ್ನೋ ಭಯ ಭಕ್ತಿ ಇರಲ್ಲ. ಅದರಲ್ಲೂ ಗುರುಗಳಂದರೆ ಅವ್ರಿಗೆ ಎಂಥವ್ರು ಇರಬೇಕಂದ್ರೆ ಬರೀ ಕಂತ್ರಿ ಇರಬೇಕು, ಕಂತ್ರಿ ಮಾತುಗಳು ಹೇಳಬೇಕು, ಬರೀ ಭ್ರಮೆ ಬೂಟಾಟಿಕೆ ಮೂಢನಂಬಿಕೆ ಮೌಢನಂಬಿಕೆ ಅಂಥ ವಿಡಿಯೋಗಳು ನೋಡ್ತಾರೆ ಇವರೆಲ್ಲ ಕೆಲವರು. ಅಂಥವ್ರು ನೂರಲ್ಲ ಸಾವಿರ ಅಲ್ಲ ಲಕ್ಷಾಂತರ ಮಂದಿ ಇದ್ದಾರೆ, ಲಕ್ಷಗಟ್ಟಲೆ ಕೋಟಗಟ್ಟಲೆ ಅಂಥವ್ರು ಇದ್ದಾರೆ. ಹಂಗೆ ಯಾರು ಬುರುಡೆ ಬಿಡ್ತಾರೆ, ಯಾರು ಮೂಢನಂಬಿಕೆ ಬಗ್ಗೆ ಹೇಳ್ತಾರೆ, ಯಾರು ಮೌಢ್ಯ ನಂಬಿಕೆ ಬಗ್ಗೆ ಹೇಳ್ತಾರೆ, ಯಾರು ಕೆಲಸಕ್ಕೆ ಬಾರದ್ದು ಮಾತಾಡ್ತಿರ್ತಾರೆ ಹೇಳ್ತಿರ್ತಾರೆ, ಅಂಥವ್ರ ವಿಡಿಯೋಗಳು ಹೆಚ್ಚಾಗಿ ಓಡುತ್ತೆ. ಅದೇ ಯಾರು ಒರ್ಜಿನಲ್ಲಾಗಿ ಒರ್ಜಿನಾಲಿಟಿಯಾಗಿ ಇರುತ್ತೆ ಅಂಥವ್ರು ಈ ವಿಡಿಯೋಗಳು ಓಡಲ್ಲ. ಕಾರಣ ಏನು ಹೇಳಿ, ಈ ಇಲ್ಲಿ ಭೂಮಿ ಮೇಲೆ 800 ಕೋಟಿ ಜನ ಇದ್ದಾರೆ, 800 ಕೋಟಿ ಜನ.
ಅದರಲ್ಲಿ ಒಳ್ಳೆಯವ್ರು ಇರೋದು ಅಮ್ಮಮ್ಮ ಅಂದರೆ ಹುಡುಕಿದ್ರೆ ಒಂದಷ್ಟು ಜನನೇ ಸಿಗೋದು, ಪರ್ಸೆಂಟೇಜಲ್ಲಿ ತುಂಬ ಕಡಿಮೆ, ಒಂದು 5% ಸಿಗ್ಬೋದು ಅಷ್ಟೇ, ಅದಕ್ಕೆ ಮೇಲೆ ಸಿಗೋಲ್ಲ. 5% ಅಂದರೆ ಇಡೀ 800 ಕೋಟಿನಲ್ಲಿ ಅಲ್ಲಿಗೆ ಎಲ್ಲಿ ಹುಡ್ಕೋದು ಅವ್ರನ್ನ? 10,000ಕ್ಕೋ 20,000ಕ್ಕೋ ಒಬ್ಬರು ಸಿಗ್ತಾರಷ್ಟೇ, 10,000ಕ್ಕೋ 20,000ಕ್ಕೋ ಒಬ್ಬರು ಸಿಗ್ತಾರಷ್ಟೇ ಒಳ್ಳೆಯವರು. ಅಂಥವ್ರು ನನ್ನ ವಿಡಿಯೋ ನೋಡ್ತಾರೆ ಫಸ್ಟಿಂದ ಲಾಸ್ಟ್ವರು. ಇಲ್ಲ ಅಂದರೆ ಇನ್ನು ಉಳಿದವರೆಲ್ಲ ಮಧ್ಯಲ್ಲಿ ಹಂಗೆ ಆನ್ ಮಾಡಿದ ತಕ್ಷಣ ನನ್ನ ಮುಖ ನೋಡಿದ ತಕ್ಷಣ ಓಡಾಕ್ತಾರ್ತಾರೆ, ಅವ್ರಿಗೇನು ಗೊತ್ತಾಗುತ್ತೆ? ಅದಕ್ಕೆ ಅವ್ರಿಗೆ ಗೊತ್ತಾಗೋದು ಬೇಡ ನಾನು ಹೇಳೋ ರಹಸ್ಯಗಳು, ನಾನು ಹೇಳೋ ಒಳ್ಳೆಯದು ಅವ್ರಿಗೆ ಅರ್ಥ ಆಗೋದು ಬೇಡ. ಯಾಕಂದರೆ ನಾನು ಹೇಳೋದನ್ನೆಲ್ಲ ಅವರು ತಲೆಯಲ್ಲಿ ಹಾಕ್ಕೊಂಡು, ಅವರು ಇನ್ನೊಬ್ಬ ಗುರುಗಳಿಗೆ ಹೇಳೋದು, ಅವರು ಅದನ್ನೇ ಟಾಪಿಕ್ ಎತ್ಕೊಂಡು ಇನ್ನೇನೋ ಸೇರಿಸ್ಬಿಟ್ಟು ಇನ್ನೇನೋ ವಿಡಿಯೋ ಮಾಡಿ ಕೆಲಸ ಬಾರದೆಲ್ಲ ಮಾಡಿ ಕಳಿಸ್ಬಿಡ್ತಾರೆ, ಹೊರಗಡೆ ರಿಲೀಸ್ ಮಾಡಿಬಿಡ್ತಾರೆ. ನಮ್ಮ ಕತೆ ಎತ್ಕೊಬಿಟ್ಟು ಅದನ್ನು ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಗೊಜ್ಜು ಥರ ಮಾಡಿಬಿಟ್ಟು ಇನ್ನೇನೋ ಮಾಡಿಬಿಟ್ಟು ಅವರು ಅವ್ರಿಗೆ ಬೇಕಾದ ಶಿಷ್ಯರಿಗೆ ಹಂಚಿಬಿಡ್ತಾರೆ. ಅದಕ್ಕೆ ನಾನು ಏನೇ ಹೇಳಿದ್ರು ರಹಸ್ಯ ಮೊದಲೇ ಹೇಳಲ್ಲ, ಲಾಸ್ಟಲ್ಲಿ ಹೇಳ್ತೀನಿ, ಗೊತ್ತಾಯ್ತಾ? ಅಲ್ಲಿವರೆಗೂ ಯಾರಿಗೆ ಕೂರಕ್ಕೆ ಶಕ್ತಿ ಇರುತ್ತೆ ಅವ್ರು ನೋಡ್ತಾರೆ, ಯಾರಿಗೆ ಆ ಶಕ್ತಿ ಇರಲ್ಲ ಅವ್ರು ಮೊದಲೇ ಓಡೋಗ್ಬಿಡ್ತಾರೆ, ಗೊತ್ತಾಯ್ತಲ್ಲ? ಓಕೆ ಅವರೇ, ರಾಹು ಕೆತ್ತು ಬಗ್ಗೆ ನೋಡೋಣ. ರಾಹು ನಿದ್ರೆಯನ್ನು ಹೆಚ್ಚಿಸ್ತಾನೆ, ಸೋಂಬೇರಿತನವನ್ನು ಹೆಚ್ಚಿಸ್ತಾನೆ, ತಿನ್ನೋ ಹೊಟ್ಟೆ ಬಾಕ ಅಂತಿರಲ್ಲ ತಿನ್ನೋದು, ತಿನ್ನೋದ್ರ ಬಗ್ಗೆ ಹೆಚ್ಚಿಸ್ತಾನೆ. ಸೋಂಬೇರಿತನ, ಸೋಂಬೇರಿತನ ಅಂದರೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲ, ಬರೀ ಸಿನಿಮಾ ನೋಡೋದು, ಬರೀ ಯೂಟ್ಯೂಬಲ್ಲಿ ಕೂತ್ಕೊಳ್ಳೋದು, ಫೇಸ್ಬುಕ್ಕಲ್ಲಿ ಕೂತ್ಕೊಳ್ಳೋದು, ಇನ್ಸ್ಟಾಗ್ರಾಮಲ್ಲಿ ಕೂತ್ಕೊಳ್ಳೋದು, ಕೆಲಸ ಬಾರದು ಕಾಮೆಂಟ್ಗಳು ಬರೀತಾ ಕೂತ್ಕೊಳ್ಳೋದು, ಯಾರ್ಯಾರಿಗೋ ಕೆಟ್ಟ ಕೆಟ್ಟ ಮೆಸೇಜ್ಗಳು ಮಾಡೋದು, ಹೆಣ್ಮಕ್ಳಿಗೆ, ಗಂಡುಮಕ್ಳಿಗೆ, ಒಳ್ಳೆಯವ್ರಿಗೆ, ಸಾಧುಗಳಿಗೆ ಭಯ ಹಾಕ್ಸೋದು, ಬೇರೆಯವ್ರಿಗೆ ಕೆಟ್ಟ ಕೆಟ್ಟ ಮೆಸೇಜ್ಗಳು ಮಾಡಿ ಕೆಟ್ಟ ಕೆಟ್ಟ ಪೋಸ್ಟ್ಗಳು ಅಂಥವೆಲ್ಲ ಕಳಿಸೋದು, ಕೆಟ್ಟ ಕೆಟ್ಟ ಪ್ರಸ್ತಾನಗಳು ಕೇಳೋದು. ಇನ್ನೇನು ಒಳ್ಳೆ ಪ್ರಾಮಾಣಿಕರ ಥರ ಅವರು ಕೆಲವರು ಬಿಂಬಿಸ್ಕೊಳ್ತಾರೆ, ನಾನು ದೊಡ್ಡ ಪ್ರಾಮಾಣಿಕ, ದೊಡ್ಡ ಸಮಾಜ ಸೇವಕ, ದೊಡ್ಡ ನಾನು ಎಂತೆಂಥ ಗುರುಗಳಿಗೋ ನಾನು ಸಹಾಯ ಮಾಡಿದ್ದೀನಿ, ಎಂತೆಂಥ ಮಠಗಳಿಗೋ ಸಹಾಯ ಮಾಡಿದ್ದೀನಿ, ಎಂತೆಂಥ ಆಶ್ರಮಗಳಿಗೋ ಸಹಾಯ ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ಕೊತಾರೆ, ಬುರುಡೆ ಬಿಟ್ಕೊತಾರೆ. ಅವ್ರು ಹಾಕೋ ವಿಡಿಯೋಗಳು ಹಂಗಿರ್ತಾಗುತ್ತಾ? ಎಲ್ಲ ದೇವ್ರ ಬಗ್ಗೆ, ಗುರುಗಳ ಬಗ್ಗೆ ಒಳ್ಳೆ ಒಳ್ಳೆ ನುಡಿಮುತ್ತುಗಳು, ನುಡಿಮುತ್ತುಗಳು, ನುಡಿಮುತ್ತುಗಳು ಆ ಥರ ಇರ್ತವೆ, ಗೊತ್ತಾಯ್ತಾ? ತೋರಿಸ್ಕೊಳ್ಳೋದು ಅಷ್ಟೇ, ಇನ್ನೇನು ಅವ್ರ ತಲೆಯಲ್ಲಿ ಏನೂ ಇರಲ್ಲ, ಇವರೇ ಏನೂ ಇರಲ್ಲ. ಅವ್ರ ತಲೆಯನ್ನು ಸೀಳಿದ್ರು ಒಂದು ಇಷ್ಟು ಸಿಗೋಲ್ಲ ಒಳ್ಳೆಯದು, ಒಂಥರ ಅವ್ರು ಹೆಂಗಂದ್ರೆ ಈ ಬೀದಿನಲ್ಲಿ ಬೊಗಳನಗಳಿರ್ತಾವಲ್ಲ ಆ ಥರ ಬಗಳ್ಕೊಳ್ತಾ ಇರ್ತಾರೆ, ಕೈನಲ್ಲೋ ಕಾಮೆಂಟ್ಗಳಲ್ಲೋ ಬಗಳ್ತಿರ್ತಾರೆ, ಬಾಯಿನಲ್ಲೋ ಅವರು ಇಟ್ಟರೆ ಅವರು ಹಂಗೇ ಅವ್ರ ಜೀವನನ ಹಂಗೆ ಬರೀ ಬುರುಡೆ ಬಿಲ್ಡಪ್ಪು. ಈ ಬಿಲ್ಡಪ್ ಬಿಲ್ಡಪ್ ಈ ಬಿಲ್ಡಪ್ ಇಟ್ಕೊಳ್ತಾರಲ್ಲ, ಏನೂ ಇರಲ್ಲ ಬಿಲ್ಡಪ್ಪು. ಇವರೆಲ್ಲ ಯಾರು ಹೇಳಿ? ಯಾರು ಇವರೇ? ಈ ಗ್ರಹ ಇದೆಯಲ್ಲ ರಾಹು ಗ್ರಹ, ಅದರ ಪರಿಣಾಮ, ಅದರ ಪರಿಣಾಮ, ಅದರ ಪ್ರಭಾವ ಇವರಿಗೆ ತಟ್ಟಿರುತ್ತೆ, ಗೊತ್ತಾಯ್ತಾ? ಆಸೆ, ದುರಾಸೆ, ಹಿಂಸೆ, ಕ್ರೌರ್ಯ, ಇನ್ನೊಬ್ಬರಿಗೆ ತೊಂದರೆ ಮಾಡೋಂಥದ್ದು, ಉದ್ಧಾರ, ಯಾರಾದರೂ ಉದ್ಧಾರ ಆಗ್ತಾಯಿದ್ರೆ ಅವ್ರಿಗೆ ಅಡ್ಡಗಾಲ ಹಾಕೋದು, ಅವ್ರು ಉದ್ಧಾರ ಆಗ್ದಂಗೆ ಮಾಡೋದು, ಅವ್ರು ಉದ್ಧಾರ ಆಗ್ದಂಗೆ ಮಾಡೋದು, ನಾಶ ಮಾಡಬೇಕಲ್ಲ ಅವ್ರನ್ನ. ಬೇರೆಯವ್ರು ಉದ್ಧಾರ ಆಗಿಬಿಟ್ರೆ ಇವರಿಗೆ ಮರ್ಯಾದೆ ಕಮ್ಮಿ ಆಗುತ್ತಲ್ಲ, ಇವ್ರ ಜೊತೆಯಲ್ಲಿರೋರು ಉದ್ಧಾರ ಆಗಿಬಿಟ್ರೆ ಇವರಿಗೆ ಮರ್ಯಾದೆ ಕಮ್ಮಿ ಆದಂಗೆ ಅನಿಸ್ಬಿಡ್ತದೆ ಇವ್ರಿಗೆ, ಇನ್ನೇನು ಸಾಧನೆ ಮಾಡೋ ಯೋಗ್ಯತೆ ಇರಲ್ಲ ಇವ್ರಿಗೆ, ಇನ್ನೊಬ್ಬರು ನಾಶ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಅದಕ್ಕಾಗಿ ಅವರು ಪ್ರಯತ್ನ ಪಡ್ತಿರ್ತಾರೆ ಹಗಲು ರಾತ್ರಿ, ಅಂಥ ದುಷ್ಟ್ರಿ ಇವರು, ಗೊತ್ತಾಯ್ತಾ? ಇವರು ಇವರಲ್ಲಿ ರಾಹು ಶಕ್ತಿ ಹೆಚ್ಚಾಗಿರುತ್ತೆ, ಗೊತ್ತಾಯ್ತಾ? ದುರಾಸೆ ಆಸೆ ಅನ್ನೋದಕ್ಕೆ ನಾನು ಹಿಂದ್ಗಡೆ ಒಂದು ವಿಡಿಯೋ ಹಾಕಿದ್ದೀನಿ, ಅದು ನೋಡಿ, ಕೆಟ್ಟವ್ರದ್ದು ಹೆಂಗಿರ್ತಾರೆ ಕೆಟ್ಟವರು ಅಂತ ನಿಮಗೂ ಗೊತ್ತು. ಅವರಲ್ಲಿ ರಾಹು ಒಕ್ಕರ್ಸ್ಕೊಂಡಿರ್ತಾನೆ, ರಾಹು ಒಕ್ಕರ್ಸ್ಕೊಳ್ತಾನೆ, ಅವ್ರಿಗೆ ಮೈ ತುಂಬ್ಕೊಬಿಟ್ಟಿರ್ತಾನೆ, ಅವರಲ್ಲಿ ದುಷ್ಟಶಕ್ತಿಗಳೇ ಇರ್ತಾವೆ ಅವರಲ್ಲಿ, ಗೊತ್ತಾಯ್ತಾ? ಆಮೇಲೆ ಈಗ ಅರ್ಥ ಆಯ್ತಾ ನಿಮಗೆ ರಾಹುದು? ಈಗ ಬಸ್ಸು ವೇಗವಾಗಿ ಓಡಿಸೋದು, ಬಸ್ನ ವೇಗವಾಗಿ ಓಡಿಸೋದು ಲಂಗು ಲಗಾಮಿಲ್ದೆ, ಕಾರ್ನ ವೇಗವಾಗಿ ಓಡಿಸೋದು ಲಂಗು ಲಗಾಮಿಲ್ದೆ, ಟೂ ವೀಲರ್ನ ವೇಗವಾಗಿ ಓಡಿಸೋದು ಲಂಗು ಲಗಾಮಿಲ್ದೆ, ಇಲ್ಲ ಪೊಲೀಸರ ಕೈಗೆ ಸಿಕ್ಕಾಕೊಂಡು ರುಬ್ಬಿಸ್ಕೊಳ್ಳೋದು, ಬಯಸ್ಕೊಳ್ಳೋದು, ಫೈನ್ ಕಟ್ಟೋದು, ಇಲ್ಲ ಆಕ್ಸಿಡೆಂಟ್ ಮಾಡೋದು, ಇಲ್ಲ ಇನ್ನೊಬ್ಬರ ಮೇಲೆ ಹಚ್ಕೊಂಡು ಹೋಗ್ಬಿಡೋದು, ಇದೆಲ್ಲ ಯಾರ ಕೆಲಸ? ರಾಹು ಕೆಲಸ. ಹಿಂದೆ ಮುಂದೆ ನೋಡಲ್ಲ, ಒಳ್ಳೆಯದಾವುದು ಕೆಟ್ಟದಾದ ಯೋಚನೆ ಮಾಡಲ್ಲ, ಯಾವಾಗೂ ಆ ಥರ ಮಾತಾಡೋದು, ಆ ಥರ ಕೆಲಸ ಮಾಡೋದು, ಆ ಥರ ಅಲ್ಲ. ಫಾಸ್ಟ್ ಇರಬೇಕು ನೋಡಿ ಇವರೇ, ಫಾಸ್ಟ್ ಇರಬೇಕು ಜೀವನದಲ್ಲಿ, ನಾವು ಜೀವನದಲ್ಲಿ ಫಾಸ್ಟ್ ಇರಬೇಕು, ತುಂಬ ಸ್ಲೋನೂ ಇರಬಾರ್ದು, ಹಂಗಂತ ತುಂಬ ಫಾಸ್ಟು ಇರಬಾರ್ದು, ಒಂದು ಮೀಡಿಯಮ್ಮಾಗಿ ಹೋಗಬೇಕು ಅಲ್ವಾ, ಹೌದಾ ಇಲ್ವ? ಈಗ ನೋಡಿ ಇದು ರಾಹು ಕೆಲಸ ಹೇಳಿದ್ದೀನಿ. ಈಗ ಇನ್ನು ನೀವು ಕೇಳಿರ್ಬೋದು, ಒಂದೊಂದು ಸಾರಿ ಸೂರ್ಯಗ್ರಹಣ ಆಗಿದೆ,
ಕೇತುಗ್ರಸ್ತ ರಾಹುಗ್ರಸ್ತ ಗ್ರಹಣ ರಾಹುಗ್ರಸ್ತ ಗ್ರಹಣ ಅಂತ ನೀವು ಕೇಳಿರ್ತೀರಿ. ರಾಹು ಕೇತುಗ್ರಸ್ತ ಗ್ರಹಣ ತುಂಬ ಕೆಟ್ಟದಂತೆ ರಾಹುಗ್ರಸ್ತ ಗ್ರಹಣ ಅಂತ ನೀವು ಕೇಳಿರ್ತೀರ. ಅಂದರೆ ಸೂರ್ಯ ಭಗವಾನನಿಗೆ ರಾಹು ಹೋಗಿ ಕಾಡ್ತಿರ್ತಾನೆ, ಸೂರ್ಯ ಭಗವಾನನಿಗೆ ರಾಹು ಹೋಗಿ ಕಾಡ್ತಿರ್ತಾನೆ, ಅಡ್ಗಾಲಾಗ್ತಿರ್ತಾನೆ. ಸೂರ್ಯ ಭಗವಾನ ಬೆಳಕು ಕೊಡ್ತಾನೆ ಜಗತ್ತಿಗೆ, ಜ್ಞಾನ ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಅಕ್ಷಯ ಕೊಡ್ತಾನೆ ಸೂರ್ಯ ಭಗವಾನ. ಅಂತ ಭಗವಾನನಿಗೆ ಅಡ್ಗಾಲಾಗ್ತಾನೆ, ಕೊಡಬೇಡ ಕೊಡಬೇಡ ಅನ್ನೋ ಥರ. ಗೊತ್ತಾಯ್ತಾ? ಯಾರು? ರಾಹು. ಇನ್ಯಾರಿಗೋ ಉದ್ಧಾರ ಮಾಡ್ತಾ ಇದ್ದರೆ ರಾಹು ಇಲ್ಲಿ ಒದ್ದಾಡ್ತಾ ಇರ್ತಾನೆ. ಕೆಟ್ಟವ್ರಿಗೆ ಕೊಡು, ಕೆಟ್ಟವ್ರಿಗೆ ಕೊಡು ಅನ್ನೋ ಥರ, ಒಳ್ಳೆಯವ್ರಿಗೆ ಕೊಡಬೇಡ ಅನ್ನೋ ಥರ. ಇನ್ನೇನು, ಎಲ್ಲರಿಗೂ ಅಲ್ಲ. ಇನ್ನು ರಾಹು ಕಥೆ ಹೆಂಗಾದರೆ ಕೇತು ಕಥೆ ನೋಡೋಣ. ಕೇತು ಹೆಂಗಪ್ಪ ಅಂದರೆ, ಎರಡು ಥರ. ಒಂದು ಒಳ್ಳೇದು ಮಾಡೋ ಥರನೂ ಇರ್ತಾನೆ, ಒಂದು ಅದು ನಮಗೆ ಕೆಟ್ಟದಾಗೋ ಥರನೂ ಇರ್ತದೆ. ಉದಾಹರಣೆಗೆ ನಮಗೆ ಸಮಾಪ್ತಿ, ಎಲ್ಲದರಿಂದ ಸಮಾಪ್ತಿ. ಇವಾಗ ನಾವು ಅತಿಯಾಗಿ ನಾವೇನೋ ಒಂದು ಮಾಡ್ಬೇಕಂತ ಹೋಗ್ತೀವಿ, ಅದು ತಪ್ಪೋಗ್ಬಿಡುತ್ತೆ. ಎಷ್ಟೋ ಸಾರಿ ಅದು ತಪ್ಪೋಗಿದ್ದು ನಮ್ಗೆ ಒಳ್ಳೇದೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಹೆಣ್ಣು ಯಾವುದೋ ಸಟ್ಟಾಗುತ್ತೆ, ಗಂಡು ಯಾವುದೋ ಸಟ್ಟಾಗುತ್ತೆ. ಇದನ್ನು ತಪ್ಪಿಸೋದು ಯಾರು? ರಾಹು. ರಾಹು ತಪ್ಪಿಸಿದ್ರೆ ಕೇತು ಏನು ಮಾಡ್ತಾನೆ? ಅದಕ್ಕೊಂದು ಒಳ್ಳೆಯ ಯೋಗ ಕೊಡ್ತಾನೆ. ಇನ್ನೊಂದು ಯಾವುದೋ ಸಿಗುತ್ತಲ್ಲ ನಮ್ಗೆ ಒಳ್ಳೇದು ಸಿಗ್ಬೋದು, ಅದು ಕೇತುವಿಂದ ಬರುತ್ತೆ. ಒಳ್ಳೆ ಸಿಗುತ್ತಲ್ಲ, ಅದು ಕೇತುವಿಂದ ಬರುತ್ತೆ. ಗೊತ್ತಾಯ್ತಾ? ಹಾಗೆ ಇಲ್ಲೇನೋ ನಮಗೆ ಇವತ್ತು ಬಂಗಾರ ಸಿಕ್ಬಿಟ್ಟು ದೊಡ್ಡದಾಗಿ, ನಾವೇನು ಮಾಡ್ತೀವಿ, ಆ ಬಂಗಾರ ತೊಗೊಂಡು ಬಿಸ್ನೆಸ್ ಮಾಡಬೇಕು ಇಲ್ಲ ಇನ್ನೇನೋ ಮಾರಾಕ್ಬೇಕಂತ ಹೋಗ್ತೀವಿ. ಆದರೆ ಪೊಲೀಸರು ಇಟ್ಕೊತಾರೆ, ಎಲ್ಲಿಂದ ಬಂತು ಹೇಗೆ? ಇನ್ಕಮ್ ಟ್ಯಾಕ್ಸ್ ಅವ್ರು ಇಟ್ಕೊತಾರೆ, ಎಲ್ಲಿಂದ ಬಂತು ಹೇಗೆ ಅಂತ. ಅಂದರೆ ಇಲ್ಲಿ ಕೇತು ಕೆಲಸ ಇದು. ನಮಗೆ ಎಲ್ಲ ಸಿಕ್ತು, ಐಶ್ವರ್ಯ ಬಂತು, ಎಲ್ಲ ಒಳ್ಳೆಯದಾಯಿತು, ಆದರೆ ಕಷ್ಟನೇ ಬಂತು ತಿರ್ಗ. ನೋಡ್ರಿ, ಕೇತುವಿಂದ ಒಳ್ಳೆಯದು ಆಯಿತು, ಕೆಟ್ಟದು ಆಗ್ಬಿಡುತ್ತೆ. ಹಾಗಾದರೆ ಇವಾಗ ಕೇತು ನಾವು ಯಾವ ರೀತಿ ನಂಬಬೇಕು? ಒಳ್ಳೆ ಥರ ನಂಬಬೇಕು, ಕೆಟ್ಟ ಥರ ನಂಬಬೇಕು? ಒಳ್ಳೆ ಥರ ನಂಬಬೇಕು, ಯಾಕಂದರೆ ನಮಗೆ ಸಹಾಯ ಮಾಡ್ತಾನೆ, ಕಷ್ಟ ಆಗಿರ್ಬೋದು ಅಲ್ವಾ. ಅದಕ್ಕೆ ಒಂದು ವೇಳೆ ಆ ಬಂಗಾರನ ನಾವು ಎತ್ಕೊಳ್ಳಿಲ್ಲ, ಬೇರೆಯವ್ರು ಎತ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅವ್ರಿಗೆ ಪೊಲೀಸರು ಎತ್ಕೊಂಡು ಹೋಗ್ತಾರೆ, ನಮಗೆ ಸಿಕ್ಕಲ್ಲ. ಅಲ್ಲಿ ಯಾರೋ ದುರಾಸೆವನು, ದುರಾಸೆ ಪಟ್ಟು ಒಬ್ಬನು ನಮಗೆ ಸಿಗಬೇಕಾಗಿರೋ ಬಂಗಾರನ ನಾವು ಎತ್ಕೊಳ್ಳೋಕೆ ಹೋದರೆ, ಬಂಗಾರನ ಎಲ್ಲೋ ಒಂದು ಕಡೆ ಇಲ್ಲ, ದುಡ್ಡನ್ನ ದುಡ್ಡೆಲ್ಲ ರೋಡಲ್ಲಿರುತ್ತೆ, ಬಂಗಾರ ಇರುತ್ತೆ, ಅದನ್ನು ನಾವು ಎತ್ಕೊಳ್ಳೋಕೆ ಹೋದರೆ ಇನ್ನೊಬ್ಬ ಯಾರೋ ಬಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾನೆ, ಅವಾಗ ನಮಗೆ ಬೇಜಾರಾಗುತ್ತೆ. ಎತ್ಕೊಂಡು ಓಡೋದನ್ನೆಲ್ಲ ಅವನು ರಾಹು ಅಂತ ಹೇಳ್ಕೊಳ್ಳಿ. ಅದೇ ನಮಗೆ ತಪ್ಪಾಯ್ತಲ್ಲ, ಅದ್ರ ಫಲ ಕೇತುದು ಅಂತ ಹೇಳ್ಕೊಳ್ಳಿ. ನಮ್ಗೆ ಒಳ್ಳೇದಾಯಿತು, ತಪ್ಪಿಸಿದ್ನಲ್ಲ ಕೇತು, ಅದು ಒಳ್ಳೇದಾಯಿತು. ಆಸೆ ಪಟ್ಟು ತೊಗೊಂಡೋದ್ರಲ್ಲ ಅದು ರಾಹು, ಅದು ಒಳ್ಳೇದಾಯಿತು. ಕೇತು ನಮಗೆ ಯೋಗ ಕೊಟ್ಟನಲ್ಲ, ಅದು ಒಳ್ಳೇದಾಯಿತು. ಯಾಕಂದರೆ ಪೊಲೀಸರು ನಮ್ಮನ್ನೇ ತಗೊಂಡೋಗಲ್ಲ, ಅವನ್ನೇ ತಗೊಂಡೋಗ್ತಾರೆ. ಆ ರೀತಿ ಎಷ್ಟೋ ಕೆಲಸಗಳಂಗೆ. ಈಗ ಯಾವುದೋ ಒಂದು ಹುಡುಗಿ ನೀವು ಮದುವೆ ಮಾಡ್ಕೋಬೇಕಂತಿರ್ತೀರ, ಇನ್ನೊಬ್ಬನ ಯಾರೋ ತಪ್ಪಿಸ್ಬಿಟ್ಟು ಅವ್ನು ಮದುವೆ ಮಾಡ್ಕೋಬಿಡ್ತಾನೆ, ನಿಮಗೆ ತಪ್ಪಿಸ್ಬಿಟ್ಟು ಅವ್ನು ಮದುವೆ ಮಾಡ್ಕೋಬಿಡ್ತಾನೆ, ಅವ್ರಿಗೇನೋ ಹೇಳ್ಕೊಟ್ಬಿಟ್ಟು ಹೆಣ್ಣವ್ರಿಗೆ. ಈ ಥರ ಬೇಜಾನಾಗ್ತವೆ. ಆದರೆ ಮದುವೆ ಆದಮೇಲೆ ಅವ್ರವ್ರಿಗೆ ಅಡ್ಜಸ್ಟ್ ಆಗೋಲ್ಲ, ಕಿತ್ತಾಟಗಳು, ಜಗಳಗಳು, ಫೈಟಿಂಗ್ಗಳು, ಇಲ್ಲ ಒಬ್ರಿಗೊಬ್ಬರು ಯಾರೋ ಕೊಲೆನ ಮಾಡಿಬಿಡ್ತಾರೆ, ಆಮೇಲೆ ಜೈಲು ಸೇರ್ತಾರೆ. ಇದರಿಂದ ಏನು ಅರ್ಥ ಆಗುತ್ತೆ? ನಮಗೆ ಸಿಗಬೇಕಾಗಿರೋದು ತಪ್ಪಾಯಿತು, ನಮ್ಮ ಮನಸ್ಸಿಗೆ ಬೇಜಾರಾಗಿರುತ್ತೆ. ತಪ್ಪಿಸಿದ್ದಾರೋ ರಾಹು, ಆಸೆಪಟ್ಟು. ಆದರೆ ಇದಕ್ಕೊಂದು ಒಳ್ಳೆಯ ಯೋಗ ಇರುತ್ತಲ್ಲ, ಅದು ಕೇತು ಕೊಟ್ಟಿರ್ತಾನೆ ನಮಗೆ. ನಮ್ಗೆ ಒಳ್ಳೇದಾಯಿತು, ಕಷ್ಟದಿಂದ ಪಾರು ಮಾಡ್ದ. ಇಲ್ಲಿ ಇಬ್ಬರದ್ದು ಭಾಗಿ ಇರ್ತದೆ, ಒಂದು ಒಳ್ಳೆಯ ಥರ ಇರುತ್ತೆ, ಒಂದು ಕೆಟ್ಟ ಥರ ಇರುತ್ತೆ. ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಗೊತ್ತಾಯ್ತಾ? ಅವರಿಬ್ಬರು ಕೈವಾಡ ಅಂದರೆ ಅವರಿಬ್ಬರು ಒಬ್ಬರೇ. ಅದಕ್ಕೊಂದು ಕತೆ ಇದೆ, ನಾನು ಹೇಳ್ತೀನಿ ನೆಕ್ಸ್ಟ್. ಈಗ ಅರ್ಥ ಆಯ್ತಾ? ಕಷ್ಟ ಬರ್ದಂಗೆ ನಮಗೆ ಅದು ತಪ್ಪಾಗಿದ್ದೇ ಒಳ್ಳೆಯದಾಯಿತು, ಅದು ತಪ್ಪಾಗಿದ್ದೇ ಒಳ್ಳೆಯದಾಯಿತು, ಅದು ತಪ್ಪಾಗಿದ್ದೇ ಒಳ್ಳೆಯದಾಯ್ತು ಅಂತೀವಿ ನಾವು. ಆ ಕೆಲಸಕ್ಕೆ ಹೋಗ್ದಿದ್ದೇ ಒಳ್ಳೆಯದಾಯಿತು, ಆ ಕೆಲಸಕ್ಕೆ ಹೋಗ್ದಿದ್ದೇ ಒಳ್ಳೆಯದಾಯಿತು, ಆ ಕೆಲಸಕ್ಕೆ ಹೋಗ್ದಿದ್ದೇ ಒಳ್ಳೆಯದಾಯ್ತು ಅಂತೀವಿ. ಎಷ್ಟೋ ಸಾರಿ ಬಸ್ ತಪ್ಪಾಗುತ್ತೆ, ಟ್ರೈನ್ ತಪ್ಪಾಗುತ್ತೆ, ಪ್ಲೇನ್ ತಪ್ಪಾಗುತ್ತೆ, ನಮಗೆ ಮಿಸ್ ಆಗುತ್ತೆ ಟೈಮ್ನಲ್ಲಿ. ಆದರೆ ಅದು ತಪ್ಪೋದಾಗ ನಮಗೆ ಟಿಕೆಟು ಎಲ್ಲ ನಷ್ಟ ಆಗುತ್ತೆ, ಬುಕ್ಕಿಂಗ್ ಮಾಡಿರ್ತಾರೆ ಕೆಲವರು ಟಿಕೆಟು. ಆಮೇಲೆ ಫೈನ್ ಅದು ಒಂದಷ್ಟು ಕಟ್ ಮಾಡಿ, ನಾವು ಕಟ್ಟಿರೋ ದುಡ್ಡೆಲ್ಲ ಒಂದಷ್ಟು ಕಟ್ ಮಾಡಿ ಆಮೇಲೆ ಉಳಿದಿದ್ದು ವಾಪಸ್ ಕೊಡೋದು. ಆವಾಗ ನಮ್ಗೆ ಎರಡು ರೀತಿಯಲ್ಲಿ ನಷ್ಟ, ಒಂದಷ್ಟು ದುಡ್ಡು ವೇಸ್ಟ್ ಆಗುತ್ತೆ, ಆಮೇಲೆ ಅದು ತಪ್ಪೋಗೋದಕ್ಕೆ ಬೇಜಾರಾಗುತ್ತೆ. ಇವಾಗ ಟ್ರೈನ್ ತಪ್ಪೋಗ್ಬಿಟ್ರೆ, ಬಸ್ ತಪ್ಪೋಗ್ಬಿಟ್ರೆ, ಪ್ಲೇನ್ ತಪ್ಪೋಗ್ಬಿಟ್ರೆ, ನಾವು ಮೊದಲೇ ಬುಕ್ಕಿಂಗ್ ಮಾಡಿರ್ತೀವಿ ಟಿಕೆಟು, ಅದರಲ್ಲಿ ಪೂರ್ತಿ ಹಣ ವಾಪಸ್ ಕೊಡೋಲ್ಲ ಅವರು, ಒಂದಷ್ಟು ಕಟ್ ಮಾಡ್ತಾರೆ, 30% ಹಣ ಕಟ್ ಮಾಡ್ತಾರೆ. ಆವಾಗ ನಮ್ಗೆ ಬೇಜಾರಾಗುತ್ತೆ, ಅಯ್ಯೋ ದುಡ್ಡು ಕಟ್ಟಾಯ್ತಲ್ಲ ಅಂತದ್ದು. ಆ ದುಡ್ಡು ಹೋದರೆ ಹೋಗಲಿ ಇವರೇ, ಆ ಟ್ರೈನ್ ತಪ್ಪೋಗ್ಬಿಡ್ತಲ್ಲ, ನಾವು ಹೋಗ್ಬೇಕಾಗಿರ್ತಿಲ್ಲ ಅರ್ಜೆಂಟ್ಗೆ, ಅವಾಗ ಬೇಜಾರಾಗುತ್ತೆ. ತಪ್ಪೋಗಿದ್ದಂಗೆ ಕೇತು ತಪ್ಪಿಸಿರ್ತಾನೆ. ಯಾಕೆ ಅಂದರೆ ಆ ಪ್ಲೇನ್ ಆಕ್ಸಿಡೆಂಟ್ ಆಗಿರ್ತದೆ, ಇಲ್ಲ ಟ್ರೈನ್ ಆಕ್ಸಿಡೆಂಟ್ ಆಗಿರ್ತದೆ, ಇಲ್ಲ ಬಸ್ ಆಕ್ಸಿಡೆಂಟ್ ಆಗಿರ್ತದೆ. ಇದನ್ನ ಯಾರು ತಪ್ಪಿಸಿದ್ರು?
ಕೇತು ಕೇತು ತಪ್ಪಿಸಿದ್ರಿಂದ ನಮಗೆ ನಷ್ಟ ಆಯಿತು. ನೋಡಿ ಇವಾಗ ನೀವು ಕೇತನ್ನು ಒಳ್ಳೆಯವ್ರಂತೀರ ಕೆಟ್ಟವ್ರಂತೀರ, ನಷ್ಟ ಆಯಿತು ನಮಗೆ, ಆದರೂ ಪರವಾಗಿಲ್ಲ, ಆದರೂ ಒಳ್ಳೇದಾಯ್ತಲ್ಲ. ನೋಡ್ದ ಹೆಂಗಿದೆ ಇಲ್ಲಿ ರಾಹು ಕೈವಾಡ ಇಲ್ಲ, ರಾಹು ಕೈವಾಡ ಇಲ್ಲಿಲ್ಲ, ನಮ್ಮದೇ ಏನೋ ಮಿಸ್ಟೇಕ್ ಆಯಿತು, ಅದಕ್ಕೆ ಕಾರಣ ಕೇತು. ನೋಡ್ದ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡ್ರಿ. ನಮಗೆ ಇನ್ನೊಬ್ಬರು ತೊಂದರೆ ಕೊಟ್ಟರೆ ಅದು ರಾಹು, ಯಾರೂ ತೊಂದರೆ ಕೊಟ್ಟಿಲ್ಲ, ತಾನಾಗೇ ಬಂತು. ಇಲ್ಲಿ ಏನೋ ಒಂದು ಮಿಸ್ಟೇಕ್ ಆಯಿತು ಅಂದರೆ ಇಲ್ಲ ನಾವು ಪಾಪ ಮಾಡಿರಬೇಕು, ಇಲ್ಲ ನಮ್ಮನ್ನು ಯಾರೋ ಒಂದು ರೀತಿಯಲ್ಲಿ ತಪ್ಪಿಸಿರಬೇಕು. ಈಗ ನಾವು ಪಾಪ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ರಾಹುನು ನಮಗೆ ಕಷ್ಟ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ, ತಪ್ಪಿಸಿದ್ದು ಈ ಇದೆಂಗೆ ಬಂತು ಕಷ್ಟ? ತಪ್ಪಾಯ್ತಲ್ಲ ಬಸ್ ಹೆಂಗೆ ಬಂತು, ಹೆಂಗೆ ತಪ್ಪಾಯ್ತು ಬಸ್ಸು, ಟ್ರೈನ್ ತಪ್ಪಾಯ್ತಲ್ಲ, ಹೆಂಗೆ ತಪ್ಪಾಯ್ತು? ಬುಕ್ ಮಾಡಿರ್ತೀರ ಟಿಕೆಟು, ಮೊದಲೇ ಬುಕ್ ಮಾಡಿಬಿಟ್ಟಿರ್ತೀರ, ಪ್ಲೇನ್ದು ಟಿಕೆಟು ತಪ್ಪಾಯ್ತು, ಹೆಂಗೆ ತಪ್ಪಾಯ್ತು? ರಾಹುದು ಕೆಲಸ ಇಲ್ಲ, ನಿಮ್ಮ ಪಾಪಕರ್ಮನೂ ಇಲ್ಲ, ಇದು ಆಟೋಮೆಟಿಕ್ಕಾಗಿ ಆಗಿದೆ ಅಂದರೆ ಇದು ಕೇತುದು. ಯಾಕೆ ಕೇತು ಅಂದರೆ ನಿಮಗೆ ಕಷ್ಟ ಮುಂದೆ ಬರಬಾರ್ದಂತ. ಯಾಕಂದರೆ ಪ್ಲೇನ್, ಆ ಪ್ಲೇನಲ್ಲಿ ನೀವು ಹೋಗಿದ್ರೆ ಅದು ಆಕ್ಸಿಡೆಂಟ್ ಆಗಿರ್ತದೆ, ಇಲ್ಲ ಬಸ್ ಆಕ್ಸಿಡೆಂಟ್ ಆಗಿರ್ತದೆ, ಇಲ್ಲ ಟ್ರೈನ್ ಆಕ್ಸಿಡೆಂಟ್ ಆಗಿರ್ತದೆ. ಅವಾಗ ಅನ್ಕೊಂತೀರ ನೀವು, ಅಯ್ಯೋ ತಪ್ಪಾಗಿದ್ದೆ ಒಳ್ಳೆಯದಾಯಿತು, ನೋಡ್ರಿ ನಾವು ಹೋಗ್ಬೇಕಾಗಿರೋ ಬಸ್ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಎಷ್ಟೋ ಜನ ಸತ್ತಾಗ್ಬಿಟ್ಟಿದ್ದಾರೆ, ಎಷ್ಟೋ ಜನ ಕೈಕಾಲು ಮುರಿದೋಗಿದೆ ಅಂತೀರ, ಅಯ್ಯೋ ತಪ್ಪಾಗಿದ್ದೆ ಒಳ್ಳೆಯದಾಯಿತು ದೇವರೇ ಕಾಪಾಡ್ದ ಅಂತೀರ. ಈಗ ಅರ್ಥ ಆಯ್ತು ನಿಮಗೆ, ಕೇಳಿಸ್ಕೊಡ್ರಾ ಹೀಗೆ ಇದು ಕೇತು ಕೆಲಸ. ರಾಹು ಕೆಲಸ ಏನು? ಆ ಥರ ಆಸೆ, ದಾಹ. ದಾಹ ಅಂದ್ರೇನು? ನೀರು ಅಡಿಕೆ ಆಗುತ್ತಲ್ಲ, ನೀರು ಅಡಿಕೆ ಕುಡಿಯೋಕ್ಕೆ, ದಾಹ ಅದು. ಆಸೆಗಳು, ಆಸೆಗಳಿರುತ್ತಲ್ಲ ದಾಹ, ದುರಾಸೆ ಅದು ರಾಹುದು. ಇವತ್ತಾಯ್ತಾ? ಹಸಿವು, ಹಸಿವು, ನಿದ್ರೆ ಇದೆಲ್ಲ ರಾಹು ಕೆಲಸಗಳು. ಇವತ್ತಾಯ್ತಾ? ಅಂಬಲ, ಅಂಬಲ ಅಂತೀವಿ, ಆಸಕ್ತಿ, ಅಂಬಲ, ರಜೋ ಪ್ರವೃತ್ತಿಗಳು, ತಮೋ ಪ್ರವೃತ್ತಿಗಳು ಇವೆಲ್ಲ ಸೇರಿಕೊಂಡಿರ್ತದೆ ರಾಹು ಕೇತುನಲ್ಲಿ. ಓಕೆನಾ? ಈಗ ಅರ್ಥ ಆಯ್ತಾ? ಕೇತುದು ನಮ್ಗೆ ಉಪಯೋಗ ಆಗುತ್ತೆ, ರಾಹುದು ಸ್ವಲ್ಪ ಪ್ರಾಬ್ಲಮ್ಮು. ಇಬ್ಬರು ಒಟ್ಟಾಟಿಗೆ ಒಬ್ಬರ ಮೇಲೆ ಅವ್ರು ಫೈಟಿಂಗ್ ಮಾಡ್ತಿರ್ತಾರೆ, ಅವರು ಕಿತ್ತಾಡ್ತಿರ್ತಾರೆ, ಇಬ್ಬರು ಗುಣಗಳು ಒಬ್ರಿಗೊಬ್ಬರು ಸ್ವಲ್ಪ ಕಷ್ಟ ಇರುತ್ತೆ. ಓಕೆ, ರಾಹು ಬಗ್ಗೆ ಕೇತು ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ, ಅವ್ರು ಹೆಂಗೆ ಸೃಷ್ಟಿ ಆದರು, ರಾಹು ಕೇತು ಅಂದ್ರೆ ಏನು, ಹೆಂಗೆ ಸೃಷ್ಟಿ ಆಯಿತು ಅಂತ ಹೇಳ್ತೀನಿ. ಈಗ ನಿಮಗೆ ಹಿಂದಿನ ವೀಡಿಯೋ ನೋಡಿ ದಯವಿಟ್ಟು, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ, ಅದು ಇದು ಎರಡು ಒಂದೇ ಮ್ಯಾಚ್ ಮಾಡ್ಕೋಬೇಕು ಸರಿನಾ? ಆಮೇಲೆ ಈ ವಿಡಿಯೋ ಇವಾಗ ರಾಹು ಕೇತು ಬಗ್ಗೆ ನಿಮ್ಗೆ ಅಡ್ಜಸ್ಟ್ ಆಗಿದೆ ಅನ್ಕೊತೀನಿ, ಅರ್ಥ ಆಗಿದೆ ಅನ್ಕೊತೀನಿ. ಏನೇನು ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಹಾಗೆ ಅಸ್ಟ್ರಾಲಜಿ ಬಗ್ಗೆ, ಅಸ್ಟ್ರಾಲಜಿ ಬಗ್ಗೆ, ಅಸ್ತ ಸಾಮುದ್ರಿಕ ಬಗ್ಗೆ, ಕುಂಡಲಿನಿ ಯೋಗ ಬಗ್ಗೆ, ಕುಂಡಲಿನಿ ಸಾಧನೆ ಬಗ್ಗೆ, ಯೋಗ ಸಾಧನೆ ಬಗ್ಗೆ ಯಾರಾದರೂ ತಿಳ್ಕೊಬೇಕಂದ್ರೆ ಸೈನ್ಸಲ್ಲಿ ಆಧ್ಯಾತ್ಮ ವಿಜ್ಞಾನದ ಬಗ್ಗೆ, ವೇದಾಂತ ಪಂಚಕರಣ ಅಂದರೆ ಕುಂಡಲಿನಿ ಸಾಧನೆ, ಅಮರತ್ವದ ಬಗ್ಗೆ ಇವೆಲ್ಲ ನೀವು ಯೋಗ ಸಾಧನೆ ಎಲ್ಲ ಮಾಡಬೇಕಂದ್ರೆ ದಯವಿಟ್ಟು ನನ್ನ ಹತ್ರ ನಂಬರ್ ಕೇಳಿ, ಕೊಡ್ತೀನಿ. ಆನ್ಲೈನ್ ಕ್ಲಾಸ್ಗೆ ಅಟೆಂಡ್ ಆಗಬೇಕಾಗುತ್ತೆ, ಮೊದಲು ನಿಮ್ಮನ್ನು ಸಂದರ್ಶನ ಮಾಡಲಾಗುತ್ತೆ, ನೀವು ಸೆಲೆಕ್ಟ್ ಆದರೆ ಕ್ಲಾಸ್ ಕೊಡಲಾಗುತ್ತೆ, ನೀವು ಶಾಶ್ವತವಾಗಿ ಅಮರತ್ವವನ್ನು ಪಡಿಬೋದು, ಏನು ಬೇಕಾದ್ರೂ ಸಿದ್ಧಿಗಳನ್ನು ಕಲಿಬೋದು, ತಪಸ್ಸಾಧನೆ, ಯೋಗ ಸಾಧನೆ, ಸಮಾಧಿ ಎಲ್ಲ ಕಲಿಬೋದು, ಎಲ್ಲ ವೈಜ್ಞಾನಿಕವಾಗಿರುತ್ತೆ. ಆಧ್ಯಾತ್ಮಿಕ ವಿಜ್ಞಾನ, ಆಧ್ಯಾತ್ಮ ವಿಜ್ಞಾನ ಎರಡೂ ಇರುತ್ತೆ. ಓಕೆನಾ? ಇವರೇ, ನಿಮಗೆ ಇದು ಇಷ್ಟ ಆಗಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ. ಮುಂದಿನ ಕ್ಲಾಸು ರಾಹು ಕೇತು ಹೇಗೆ ಹುಟ್ಟಿದ್ರು ಏನಾಯಿತು ನೀವು ಸಾಕಷ್ಟು ನೋಡಿರ್ತೀರ, ಆದರೂ ಸ್ವಲ್ಪ ನೋಡಿ, ನಾನು ಒಂದು ಪೋಸ್ಟ್ ಮಾಡ್ತೀನಿ. ಓಕೆ, ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಲ್ಲಿವರೆಗೂ ನೀವು ನೋಡಿದಿರಂದರೆ ವೆರಿ ಗ್ರೇಟು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ವೆರಿ ಗ್ರೇಟು. ಹಾಗೆ ವಿಡಿಯೋ ಇಲ್ಲಿವರೆಗೂ ನೀವು ನೋಡಿದಿರಂದರೆ ಒಂದು ಲೈಕ್ ಮಾಡಿ, ನೀವು ಲೈಕ್ ಮಾಡಿದ್ರೆ ನನಗೆ ಅದೇ ಸ್ಫೂರ್ತಿ, ಶಕ್ತಿ. ಹಾಗೆ ಏನಾದರೂ ಹೇಳೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ, ಹಾಗೆ ನನ್ನ ನಂಬರ್ ಬೇಕಾದ ತಗೊಳ್ಳಿ ಕೊಡ್ತೀನಿ. ಹಾಗೆ ಗುರುಗಳಿಗೆ, ಅವ್ರಿಗೆ ಇವ್ರಿಗೆ ಸಹಾಯ ಮಾಡಿ, ಅವ್ರ ಆಶೀರ್ವಾದ ನಿಮ್ಗೆ ಸಿಕ್ಕಿದ್ರೆ ಯಾವುದೇ ರಾಹು ಕೇತು ಶನೇಶ್ವರ ಈ ಕಾಟುಗಳು ಯಾವುದು ನಿಮಗಿರಲ್ಲ, ಹೆಚ್ಚಾಗಿರಲ್ಲ ಅಂತ ಇದ್ದೀನಿ, ಇದ್ರೂ ಕೂಡ ಭಾಳ ಸ್ವಲ್ಪ ಇರುತ್ತೆ. ಓಕೆನಾ? ಕಷ್ಟಗಳು ಬರೋದಿಲ್ಲ, ಅದಕ್ಕೆ ಗುರುಗಳಿಗೆ ನೋಡಿರಿ ಫಸ್ಟು, ಒಳ್ಳೆಯದಾಗುತ್ತೆ, ಉಪಯೋಗಿಸ್ಕೊಳ್ರಿ. ಸಮಯ ಬಂದಾಗ, ಅದೃಷ್ಟ ಬಂದಾಗ ಉಪಯೋಗಿಸ್ಕೋಬೇಕು. ಯಾವಾಗಲೂ ಒಳ್ಳೆ ಗುರುಗಳು ಸಿಗಲ್ಲ, ನಾನೇ ಒಳ್ಳೆ ಗುರು ಅಂತ ಹೇಳ್ತಿಲ್ಲಪ್ಪ, ಹಂಗೆ ಅನ್ಕೋಬೇಡಿ. ನಿಮ್ಮ ಅಕ್ಕಪಕ್ಕ ತುಂಬ ಜನ, ಈ ಭೂಮಿ ಮೇಲೆ ತುಂಬ ಜನ, ಬೇರೆ ಲೋಕಗಳಲ್ಲಿ ತುಂಬ ಜನ ದೊಡ್ಡ ದೊಡ್ಡ ಗುರುಗಳಿದ್ದಾರೆ, ಎಲ್ಲರಿಗೂ ಪ್ರಣಾಮಗಳು. ಅವ್ರ ಮುಂದೆ ನಾನೇನೂ ಇಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ, ನಿಮ್ಗೆ ಯಾರೋ ಒಳ್ಳೆ ಗುರುಗಳು ಸಿಕ್ಕಿಲ್ಲ ಹತ್ರ ಅಂದರೆ, ಒಳ್ಳೆ ಗುರುಗಳು ಸಿಕ್ಕಿದ್ರೆ ಅವ್ರಿಗೊಂದೇನೋ ದಕ್ಷಿಣ ಕೊಡಿ, ಒಂದಷ್ಟು ದಕ್ಷಿಣ ಕೊಟ್ಟು ನಿಮ್ಮ ಕೈಲಾದ ಮಟ್ಟಿಗೆ ಆಶೀರ್ವಾದ ಪಡೀರಿ, ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇರೋದು ಅಷ್ಟೇ, ಗೊತ್ತಾಯ್ತಾ? ಯಾರೂ ಅಲ್ಲಿ ಹತ್ರ ಸಿಕ್ಕಿಲ್ಲ ಅಂದರೆ ನಮ್ಮಂಥವ್ರು ದೂರ ಇರ್ತೀವಿ. ಫೋನ್ಪೇ, ಗೂಗಲ್ ಪೇ ಇದೆಲ್ಲ ಇರುತ್ತೆ, ಏನೋ 1 ರೂಪಾಯಿ 2 ರೂಪಾಯಿ ಫೋನ್ಪೇ ಗೂಗಲ್ ಪೇ ಮಾಡಿ, ಒಳ್ಳೆ ಒಳ್ಳೆ ಅನುಕೂಲ ಇದೆ ಇವಾಗ, ಆನ್ಲೈನ್ ಅನುಕೂಲ ಇದೆ ಮಾಡೋಕ್ಕೆ, ಅಲ್ಲಿಂದಲೇ ಮಾಡ್ಬೋದು ನೀವು. ಇವಾಗ ಇಲ್ಲಿಗೆ ಬಂದು ಮಾಡಬೇಕಂತೇನಿಲ್ಲ, ಸರಿಲ್ಲ? ಹೌದಾ ಇಲ್ವ? ಒಳ್ಳೇದಾಗಬೇಕಲ್ವ ನಿಮಗೆ,
ಸುಬ್ಬಲೇ ವೀಡಿಯೋಗಳು ನೋಡಿ, ಸುಬ್ಬಲೇ ಏನೋ ಮಾಡಿ, ಎಲ್ಲೆಲ್ಲೋ ಯಾರ್ಯಾರಿಗೋ ಏನೋ ಎಷ್ಟೆಷ್ಟೋ ಖರ್ಚು ಮಾಡ್ತೀರ, ಎಷ್ಟೆಷ್ಟೋ ಕೊಡ್ತೀರಲ್ವ, ವ್ಯರ್ಥ ಆಗುತ್ತೆ. ಕೊಡೋ ಕಡೆ ಕೊಡ್ರಿ, ಉಪಯೋಗ ಆಗುತ್ತೆ. ಎಲ್ಲೆಲ್ಲೋ ಖರ್ಚು ಮಾಡೋ ಪ್ರಯೋಜನ ಆಗಲ್ಲ. ಓಕೆ ಅವರೇ, ಒಳ್ಳೇದಾಗಲಿ ನಿಮಗೆ ಇಷ್ಟೊತ್ತು ವೀಡಿಯೋ ನೋಡಿದ್ರೆ, ವೆರಿ ಗ್ರೇಟ್ ನೀವು. ನಿಮಗೆ ಒಳ್ಳೇದಾಗಲಿ, ನೀವು ಯಾರು ಇಷ್ಟಪಡ್ತಾರೆ ಅವ್ರಿಗೆ ಒಳ್ಳೇದಾಗಲಿ. ಇಲ್ಲದೆ ಒಂದು 10 ವೀಡಿಯೋ ನೋಡಿ, ನಾನು ದಿಂದಿಂದು ನೋಡಿ, ಇಲ್ಲ ಮುಂದಿಂದು ವೀಡಿಯೋಗಳು ನೋಡಿ, ಎಲ್ಲ ಒಂದಕ್ಕೊಂದು ಲಿಂಕ್ ಇರ್ತವೆ. ಓಕೆ, ನಿಮ್ಗೆ ಒಳ್ಳೇದಾಗಲಿ, ನಿಮ್ಮವ್ರು ಯಾರಿದ್ದಾರೆ ಎಲ್ಲರೂ ಒಳ್ಳೆಯವರು ಒಳ್ಳೇದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ರಾಹು ಕೇತು, ಓಂ ಶಾಂತಿ.